ಅಂತೂ ಇಂತೂ ಹೊಸ ವರ್ಷ ಕಾಲಿಡ್ತಾ ಇದೆ. ನ್ಯೂ ಇಯರ್ ಸೆಲೆಬ್ರೇಷನ್ ಜೊತೆಗೆ ಉದ್ಘಾಟನೆ ಕಾಣಬೇಕಾಗಿದ್ದಂತಹ ಪಂಪ್ವೆಲ್ ಫ್ಲೈಓವರ್ ಮಾತ್ರ ನೆನೆಗುತ್ತಿಗೆ ಬಿದ್ದಿದೆ. ಅತ್ತ ಸಂಸದರು ಫ್ಲೈಓವರ್ ಉದ್ಘಾಟನೆಗೆ ಇನ್ನೊಂದು ದಿನ ನಿಗದಿಪಡಿಸಿದ್ರೆ ಇತ್ತ ಕೈ ನಾಯಕರು ಉದ್ಘಾಟನೆಗೆ ರೆಡಿಯಾಗಿದ್ದಾರೆ. 2020 ಮಂಗಳೂರಿನ ಮಂದಿಗೆ ಹೊಸ ವರ್ಷದ ಜೊತೆಗೆ ಇನ್ನೊಂದು ಕೌತುಕಕ್ಕೆ ಕಾರಣವಾಗಿತ್ತು. ಅದುವೇ ಪಂಪ್ವೆಲ್ ಫ್ಲೈಓವರ್ ಇನಾಗ್ರೇಷನ್. ಟ್ರೋಲ್ ಪೇಜ್ಗಳಲ್ಲಿ ಅದಾಗಲೇ ತಳಿರ ತೋರಣ ಸಿದ್ಧವಾಗಿದ್ದು ನೂರಾರು ಅಪಹಾಸ್ಯಗಳಿಗಿದು ಕಾಮಿಡಿ ವಸ್ತುವಾಗಿತ್ತು. ಆದರೂ ಪಂಪ್ವೆಲ್ ಫ್ಲೈಓವರ್ ಮಾತ್ರ ಇನ್ನೂ ಮುಕ್ತಿ ಕಂಡಿಲ್ಲ. ಜನವರಿ ಮೊದಲ ವಾರದಲ್ಲಿ ಪಂಪ್ವೆಲ್ ಫ್ಲೈಓವರ್ ಮೇಲೆ ಸುರ್ರನೆ ಓಡಾಡುವ ಕನಸು ಕಂಡಿದ್ದ ವಾಹನ ಸವಾರರದ್ದು ಸದ್ಯ ಕನಸು ಕನಸಾಗಿಯೇ ಉಳಿದಿದೆ. ಆ ಮೂಲಕ ಪಂಪ್ವೆಲ್ ದಶಮಾನೋತ್ಸವ ಆಚರಿಸಲು ಸಿದ್ಧವಾಗಿ ನಿಂತಂತಾಗಿದೆ. 10 ವರ್ಷಗಳಲ್ಲಿ ಇನ್ನೂ ಮೇಲ್ಸೇತುವೆ ಪೂರ್ತಿಗೊಳಿಸಲಾಗದ ಬಗ್ಗೆ ಟೀಕೆಗಳು ವ್ಯಕ್ತವಾಗುತ್ತಿದ್ದಂತೆ ಡಿಸೆಂಬರ್ ತಿಂಗಳ ಕೊನೆಗೆ ಫ್ಲೈಓವರ್ ಫಿನಿಶ್ ಮಾಡೋ ಬಗ್ಗೆ ಕಳೆದ ನವೆಂಬರ್ ತಿಂಗಳಲ್ಲಷ್ಟೇ ಸಂಸದ ನಳಿನ್ ಕುಮಾರ್ ಕಟೀಲ್ ಮಾಧ್ಯಮಗಳ ಮುಂದೆ ಹೇಳ್ಕೊಂಡಿದ್ರು. ಜನವರಿ ಪ್ರಥಮ ವಾರದಲ್ಲಿ ಇದರ ಲೋಕಾರ್ಪಣೆ ಕಾರ್ಯಕ್ರಮ. ಬಹುಶಃ ನಳಿನ್ ಕುಮಾರ್ ಕಟೀಲ್ ಅವರ ಈ ಹೇಳಿಕೆ ಹಲವು ಟ್ರೋಲ್ ಪೇಜ್ಗಳಿಗೆ ಒಳ್ಳೆ ಆಹಾರವಾಗಿದೆ. ಪಂಪ್ವೆಲ್ ಬಲೆ ಅಂತ ಮಂಗಳೂರು ತುಂಬಾ ಫೇಮಸ್ ಆಗಿದೆ. ಅಂತೂ ಇಂತೂ ಜನವರಿ 1ಕ್ಕೆ ಉದ್ಘಾಟನೆ ಸಾಧ್ಯವಿಲ್ಲ ಅಂತ ಗೊತ್ತಾಗಿದ್ದೇ ತಡ ಪಕ್ಷ ಭೇದ ಮರೆತು ಜನ ಮುಸಿ ಮುಸಿ ನಗುವಂತಾಗಿದೆ. ಇದರ ಮಧ್ಯೆ ಕಾಂಗ್ರೆಸ್ ನಾಯಕರ ತಂಡವೊಂದು ಪಂಪ್ವೆಲ್ಗೆ ಭೇಟಿ ನೀಡಿ ಜನವರಿ 1ಕ್ಕೆ ಅಣಕು ಉದ್ಘಾಟನೆ ಮಾಡೋದಾಗಿ ಹೇಳ್ಕೊಂಡಿದೆ. ನಾಳೆ 4 ಗಂಟೆ ಒಳಗಡೆ ಮಾನ್ಯ ಸಂಸದರು ಉದ್ಘಾಟನೆ ಮಾಡದೇ ಇದ್ರೆ ಸಾರ್ವಜನಿಕರು ನಾಳೆ 4 ಗಂಟೆಗೆ ಉದ್ಘಾಟನೆ ಮಾಡ್ತಾರೆ. ಅದಾಗಲೇ 10 ವರ್ಷ ಪೂರೈಸಿರೋ 0.5 ಕಿಲೋಮೀಟರ್ ವ್ಯಾಪ್ತಿಯ ಈ ಮೇಲ್ಸೇತುವೆ ಇನ್ನೂ ಪೂರ್ತಿಗೊಂಡಿಲ್ಲ. ಇಷ್ಟಾಗುತ್ತಲೇ ಸಂಸದರು ಸಿಕ್ಕಾಪಟ್ಟೆ ಗರಂ ಆದಂತಿದೆ. ಬಿಜೆಪಿ ರಾಜ್ಯಾಧ್ಯಕ್ಷನಾಗಿರೋದ್ರಿಂದ ಈ ವಿಚಾರ ತನಗೆ ರಾಜ್ಯ ಮಟ್ಟದಲ್ಲೂ ಮರ್ಯಾದೆ ವಿಷಯ ಅಂತ ನವಯುಗ್ ಕಂಪನಿ ಅಧಿಕಾರಿಗಳ ವಿರುದ್ಧ ಹೇರಿ ಹೋಗಿದ್ದಾರೆ. ಜೊತೆಗೆ ಮತ್ತೊಂದು ದಿನ ನಿಗದಿ ಮಾಡಿದ್ದಾರೆ, ಅದುವೇ ಜನವರಿ 31. ಅವರು ಕೊಟ್ಟಿರುವಂತಹ ದಿನಾಂಕಗಳೇನಿದೆ ಜನವರಿ ಕೊನೆ ಒಳಗೆ ಮುಗಿಸ್ತೇವೆ ಅಂತ ಹೇಳುವಂಥದ್ದು, ಅದಕ್ಕೆ ಜಿಲ್ಲಾಧಿಕಾರಿಗಳು ಅದು ಇನ್ನು ನೇರವಾಗಿರ್ತಕ್ಕಂಥ ದಿನಾಂಕ ನಾನು ನಂಬುದಿಲ್ಲ ಅಂತ ಹೇಳಿದೆ. ಅದಕ್ಕೆ ಜಿಲ್ಲಾಧಿಕಾರಿಗಳನ್ನ ಅದಕ್ಕೆ ಇನ್ಚಾರ್ಜ್ ಮಾಡಿ ಇವತ್ತಿಂದ ಅವರು ವೇಗವನ್ನು ಕೊಡುವ ಕೆಲಸ ನೋಡ್ಲಿಕ್ಕೆ ಮಾಡ್ತಾ ಇದ್ದಾರೆ. ಕಾಮಗಾರಿ ಭರದಿಂದ ಸಾಗುತ್ತಿದ್ರೂ ಪಂಪ್ವೆಲ್ ಫ್ಲೈಓವರ್ ಮಾತ್ರ ಇನ್ನೂ ದಡ ಸೇರಿಲ್ಲ. ಇದರ ಮಧ್ಯೆ ಇದೀಗ ಮತ್ತೊಂದು ದಿನ ನಿಗದಿಯಾಗಿದ್ದು ಕಡಲ್ ನಗರಿಯ ಮಂದಿಯ ಕೌತುಕ ಹಾಗೂ ಟ್ರೋಲ್ ಪೇಜ್ಗಳ ಅಪಹಾಸ್ಯಕ್ಕೆ ಮತ್ತೊಂದು ತಿಂಗಳು ಎಕ್ಸ್ಟ್ರಾ ಆ್ಯಡ್ ಆದಂತಾಗಿದೆ. ಬ್ಯೂರೋ ರಿಪೋರ್ಟ್, ನಮ್ಮ ಕುಡ್ಲ ನ್ಯೂಸ್, 24x7 ಮಂಗಳೂರು.